ಸೇರಿ ಒಂದು ತಿಂಗಳ ಅವಧಿ ಅಲ್ಲ, ಕೆಲವು ದಿನ ಹೆಚ್ಚು. ಅನೇಕ ವರ್ಷಗಳಿಂದ ಅಣ್ಣನನ್ನು ಕಾಣದೇ ಇದ್ದ ತಮ್ಮ ನೋಡುವುದಕ್ಕಾಗಿ ಧಾವಿಸಿ ಬಂದು ನನ್ನ ಪಾದವನ್ನು ಮುಟ್ಟಿದಾಗ ನನ್ನ ಅಂತರಂಗ ದ್ರವಿಸಿ ಹೋಯ್ತಪ್ಪ. ನಿನ್ನ ಮುಖ ನೋಡಿದರೆ ನನ್ನನ್ನು ಕಂಡ ಸಂತೋಷಕ್ಕಿಂತಲೂ ಕಾಣಲಿಕ್ಕೆ ಆಗಲಿಲ್ವಲ್ಲ ಇಷ್ಟು ದಿವಸ, ಈ ವ್ಯಥೆ ಗೋಚರವಾಗ್ತದೆ ತಮ್ಮ. ನಮ್ಮ ತಂದೆಯವರು ರಾಜ್ಯ ಪರಿಪಾಲನೆಯನ್ನು ಮಾಡ್ತಾ ಇದ್ದ ಕಾಲ, ಅಂದರೆ ನಿನಗೆ ರಾಜ್ಯಭಾರವನ್ನು ವಹಿಸುವುದಕ್ಕೆ ಪೂರ್ವದಲ್ಲಿ ಒಂದು ನೆಗಳತೆಗೆ ಪಾತ್ರನಾದ್ದು ನಾವು ತಿಳಿದವರೇ. ವೀರ ದಶರಥನುಪತಿ ಇನವಂಶ ಪಾರಿಧಿಗೆ ಪ್ರತಿ ಚಂದ್ರನು ನಿನ್ನನ್ನು ಕಂಡಾಗ ಅದೇ ಹೋಲಿಕೆ ನನಗೆ ನೆನಪಾಗ್ತದೆ. ಇನವಂಶ ವಾರಿಧಿ ಚಂದ್ರ ತಮ್ಮ, ಅಯೋಧ್ಯೆಯನ್ನು ಬಿಟ್ಟು ಬರಬೇಕಾಗಿ ಬಂತು. ಕೆಲವು ದಿನ ತಡೆದು ಭರತ ಬಂದ ಮೇಲೆ ಹೊರಡೋಣ ಅನ್ನುವ ವ್ಯವಧಾನವಾಗಲಿ ಸಂದರ್ಭವಾಗಲಿ ಅದು ಆಗಿರಲಿಲ್ಲ. ನೆನಪಾಯಿತು ನಿನ್ನದು, ದೂರದ ಕೇಕಯದಲ್ಲಿದ್ದೆ. ನೀನಾಗಲಿ ಶತ್ರುಘ್ನಾಗಲಿ ಒಂದು ಮಾತು ನಿಮ್ಮಲ್ಲಿ ಆಡಿ ಬರಬೇಕಾದವ, ನನಗದು ಕರ್ತವ್ಯವೇ ಹೌದು. ಆದರೆ ಸಂದರ್ಭ ಅನುಕೂಲಿಸಲಿಲ್ಲ, ಅವಸರ ಅವಸರವಾಗಿ ಹೊರಟು ಬರಬೇಕಾಯಿತು. ಭರತ, ಅಯೋಧ್ಯೆಗೆ ಬಂದ ನೀನು ನಾವಲ್ಲಿಂದ ಹೊರಟು ಬಂದೆವು ಎನ್ನುವ ವರ್ತಮಾನವನ್ನು ಕೇಳಿ ಬಹುಶಃ ಅಂತರಂಗದಲ್ಲಿ ಎಷ್ಟು ನೊಂದಿಯ. ಅಣ್ಣ ಹೊರಡುವಾಗ ನನ್ನಲ್ಲಿ ಒಂದು ಮಾತನ್ನು ಹೇಳದೆ ಹೋದನಲ್ಲ, ನನ್ನ ತಮ್ಮನ ಮನೋಧರ್ಮ ನನಗೆ ಅರ್ಥ ಆಗುವುದಿಲ್ಲವೇ. ತುಂಬ ನೊಂದೆಯ ಭರತ, ಹೇಳುವುದಕ್ಕಾಗದೆ ಹೋಯ್ತಪ್ಪ. ಯಾವಾಗ ಅಯೋಧ್ಯೆಗೆ ಬಂದೆ? ನಾವು ಅಯೋಧ್ಯೆಯನ್ನು ಬಿಟ್ಟು ಹೊರಟಿದ್ದೇವೆ ಅನ್ನೋ ವರ್ತಮಾನ ಕೇಕೆಯಿಂದಲೇ ತಿಳಿದು ಬಂದೆಯ? ಬಂದ ಮೇಲೆ ತಿಳಿದೀಯ? ತಾಯಂದಿರನ್ನು ಕೂಡಿಕೊಂಡು ಬಂದಿದ್ದೀ, ಆದರೆ ನಮ್ಮ ತಂದೆಯವರನ್ನು ಪುರದಲ್ಲೇ ಬಿಟ್ಟು ಬಂದೀಯ. ತಮ್ಮ, ಹೇಗಿದ್ದಾರೆ? ಕ್ಷೇಮವೇ ದಶರಥ ಪಿತೃಗೆ, ಕ್ಷೇಮವೇ ದಶರಥ ಪಿತೃಗೆ, ಕ್ಷೇಮವೇ ದಶರಥ ಪಿತೃಗೆ, ಪರಿಣಾಮವೇ ಶತ್ರುವಾಗಿ
ಬುದ್ಧಿವಂತ ನೀನು. ಜೊತೆಯಲ್ಲಿ ಶತ್ರುಘ್ನ ಕಾಣದೇ ಇದ್ದಾಗಲೇ ನಾ ಗ್ರಹಿಸಬೇಕಾಗಿತ್ತು. ವೃದ್ಧಾಪ್ಯದ ನಿಮಿತ್ತವಾಗಿ ಸುದೀರ್ಘವಾದ ಪ್ರಯಾಣವನ್ನು ಕೈಗೊಳ್ಳುವಲ್ಲಿ ತಂದೆಯವರು ಶಕ್ತರಲ್ಲ, ಹಾಗೆಂತ ಅವರು ಒಬ್ಬರನ್ನೇ ಬಿಟ್ಟು ಬರುವುದು ಯುಕ್ತವಲ್ಲ. ಸರಿಯಾದದ್ದನ್ನು ತರ್ಕಿಸಿ ಸರಿಯಾದ ಹೊತ್ತಿಗೆ ಸರಿಯಾದ ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಯೋಗ್ಯನಿದ್ದೀಯೇ? ಆದ್ದರಿಂದಲೇ ಇರಬೇಕು. ಶತ್ರುಘ್ನನನ್ನು ಪುರದಲ್ಲೇ ಬಿಟ್ಟು ತಂದೆಯವರ ಶುಶ್ರೂಷೆಗಾಗಿ ನೇಮಿಸಿ ನೀ ಹೊರಟು ಬಂದಿರಬೇಕು. ಭರತ, ನಾ ಹೊರಡುವ ಕಾಲಕ್ಕೆ ವ್ಯಥೆಯಿಂದ ಪೀಡಿತರಾಗಿ ಹೋಗಿದ್ದರು ನಮ್ಮಪ್ಪಯ್ಯ ದಶರಥ ಭೂಪತಿಗಳು. ನನ್ನ ಕುರಿತಾಗಿ ಅತಿಯಾದಂತಹ ವಾತ್ಸಲ್ಯವೇ ಅವರ ಅಧಿಕವಾದ ದುಃಖಕ್ಕೆ ಕಾರಣವಾಯಿತು. ರಾಮನನ್ನು ಅಗಲಿರಲಿ ಹೇಗೆ ಹೀಗೆ ಅಂತ ವಿಲಪಿಸ್ತಾ ಇದ್ರು ಅಂತ ನಾ ಕೇಳಿದೆ ಹೊರಡುವಾಗ. ನೋಡುವುದಕ್ಕೆ ಧೈರ್ಯ ಸಾಕಾಗದೆ ಹೋಯಿತು. ಹೇಗಿದ್ದಾರೆ ನಮ್ಮಪ್ಪಯ್ಯ? ಕ್ಷೇಮವೇ ದಶರಥ ಭೂಪತಿಗೆ. ಅವರ ಪಾಲನೆಯಲ್ಲಿ ಪರಿಪುಷ್ಟವಾದಂತಹ ಅಯೋಧ್ಯೆ, ಭೂಮಿಪತಿ ದಶರಥನ ತೇಜೋಧಾಮವೆನಿಸಿಕೊಂಡ ಅಯೋಧ್ಯೆ, ಅಲ್ಲಿಯ ಪ್ರಜೆಗಳಾದರ ಯಾವ ಅರಸನಾದರೂ ತನ್ನ ಭಾಗ್ಯ ವಿಶೇಷದಿಂದ ಪಡೆಯಬಹುದಾದ ಪ್ರಜೆಗಳು. ಆ ಮಹಾಪ್ರಜಾ ಸಂದೋಹ ನಾ ಹೊರಟು ಬರುವಾಗ ನಾವೂ ಹಿಂಬಾಲಿಸ್ತೇವೆ, ರಾಮ ಬಿಟ್ಟು ಹೋಗಬೇಡ ಹೀಗೆ ಅಂತ ಕಣ್ಣೀರುಗರೆಯುತ್ತಾ ನನ್ನನ್ನು ಅನುಸರಿಸಿ ಬರುವುದಕ್ಕೆ ಮುಂದಾದರು. ಒಂದು ಹಂತದಲ್ಲಿ ಅವರನ್ನು ಮೀರಿ ದಾಟಿ ನಾ ಬರಬೇಕಾಯಿತು. ಆ ಪ್ರಜಾ ಸಂದೋಹವೆಲ್ಲ ಕುಶಲಿಗರಾಗಿ ಸುಖಿಗಳಾಗಿದ್ದಾರೆಯೇ ತಮ್ಮ? ಶತ್ರುಘ್ನನು ನಿನ್ನಷ್ಟೇ ಆತುರದಿಂದ ಇದ್ದಿರಬೇಕು ನನ್ನನ್ನು ಕಾಣುವುದಕ್ಕೆ. ಹೇಗಿದ್ದಾನೆ ತಮ್ಮ ಶತ್ರುಘ್ನ? ಏನಪ್ಪ, ನಿನ್ನ ಮುಖವನ್ನು ನೋಡ್ತಾ ಇದ್ದ ಹಾಗೆ ಕೇವಲ ನೆಲನೋಟಕನಾಗಿ ನಿಂತಿದ್ದಿ. ನಮ್ಮ ತಾಯಂದಿರನ್ನು ನೋಡಿದ್ರು ಯಾವತ್ತಿನ ಆ ವರ್ಚಸ್ಸೋ ತೇಜಸ್ಸೋ ಗೋಚರಿಸುವುದಿಲ್ಲ. ಗುರುಗಳು ಮೌನವಾಗಿದ್ದಾರೆ. ಏನು ಮುಖದಲ್ಲಿ ಕಾಂತಿ ತಗ್ಗಿತು? ಭರತ ಎಂಬುದು ಉತ್ಸಾಹದ ದ್ಯೋತಕವಾಗಿ ನಮ್ಮ ವಂಶ ಸಮುದ್ರಕ್ಕೆ ಆನಂದಪ್ರದಾಯಕವಾಗಿರಬೇಕಾದ್ದು. ಅಂತಹ ನಿನ್ನ ಮುಖ ಕಾಂತಿಹೀನವಾಗಿ ಮ್ಲಾನವಾಗಿ, ಏನಪ್ಪ ಯಾಕೆ ಹೀಗೆ, ಏನಾಯ್ತೋ ತಮ್ಮ? ಅಣ್ಣ, ಕರುಳನ್ನು ಮುಟ್ಟಿ ಎಬ್ಬಿಸುವ ಹಾಗೆ ಮಾತಾಡಿದರೆ ಈ ಕೊರಳಿನಿಂದ ಮಾತು ಹೊರಟಿತ್ತು. ಮಾತಾಡಬಾರದು ಅಂತ ಬಂದವ ಅಲ್ಲೂ ಅಲ್ಲ. ಆದರೂ ಹೊರಡುತ್ತದೆ ಯಾಕೆ ಬಲ್ಲೆ? ಏನು? ನಿನ್ನ ಆಶ್ರಯದಲ್ಲಿ ನಾನಿದ್ದೇನೆ, ಪೋಷಕ ನೀನಲ್ಲವೇ. ಏನಪ್ಪ ಅಣ್ಣ? ಅಣ್ಣಾಶ್ರಿತ ಪೋಷ ಕೇಳು, ನಿನ್ನ ಪಿತ ಕಳೋಗಿದ
ಕಂಡ ಕ್ಷಣದಲ್ಲಿ ಎಲ್ಲವನ್ನು ಪಡೆದಂತಹ ಅನುಭವ. ಪಾದದಲ್ಲಿ ಬಿದ್ದ ನನ್ನನ್ನು ನಿನ್ನ ಎದೆಗಾನಿಸಿ ತಬ್ಬಿಕೊಂಡ ಕಾಲಕ್ಕೆ ನನ್ನ ಭಾರವೆಲ್ಲ ಇಳಿದು ಹೋಯಿತು ಎನ್ನುವಂತಹ ಭಾವ. ನಿನ್ನ ಸುಮಧುರವಾದಂತಹ ಕಂಠದಿಂದ ಆ ಸವಿಯಾದ ಮಾತುಗಳೆಲ್ಲ ಒಂದೊಂದಾಗಿ ಒಂದೊಂದಾಗಿ ಬರುತ್ತಿರುವಂತಹ ಕಾಲಕ್ಕೆ ನನ್ನನ್ನೇ ನಾನು ಮರೆತಂತಹ ಅನುಭವ. ಒಪ್ಪಿಕೊಂಡ ಆ ಕಾಲಕ್ಕೆ ನಿನ್ನ ಬೆನ್ನು ಮಾತ್ರ ನನಗೆ ಕಾಣ್ತಾ ಇದ್ದದ್ದು. ನಿನ್ನ ಹೆಗಲಲ್ಲಿ ನನ್ನ ಸಂಪೂರ್ಣ ಭಾರವನ್ನು ಬಿಟ್ಟು ನಿರಾತಂಕವಾದ ಸ್ಥಿತಿಯಲ್ಲಿ ಆ ಆನಂದಕ್ಕೆ ಏನಂತ ಹೆಸರು ಗೊತ್ತಿಲ್ಲ ಆನಂದವನ್ನು ಅನುಭವಿಸ್ತಾ ಇರುವಂತಹ ಕಾಲ. ಹೇಳದೆ ಬಂದು ಬಿಟ್ನೋ ಭರತ ಅಣ್ಣ ನೋಯಿಸಿದನು. ಹಾಗಂತ ಕ್ಷೇಮವೇ ದಶರಥ ಪಿತಗೆ ಅಂತ ನೀನು ಪ್ರಾರಂಭಿಸಿದ ಆ ಕ್ಷಣದಿಂದ ಹೌದು ಮುಂದಾಗಿ ನಾನು ಬಂದೆ, ಅನುಸರಿಸಿ ಬಂದಂತಹ ಅಯೋಧ್ಯೆಯ ಪ್ರಜಾ ಪರಿವಾರವೆಲ್ಲ ಬಂದು ಈಗಾಗಲೇ ಸುತ್ತ ನಿಂತಾಗಿದೆ. ನೀನು ಒಂದೊಂದಾಗಿ ಪ್ರಶ್ನೆಯನ್ನು ಮಾಡುತ್ತಿರುವ ಕಾಲಕ್ಕೆ ಛೇ ಈ ಪ್ರಶ್ನೆಗೆ ಸೇರಿದಂತಹ ಇವರಲ್ಲಿ ಯಾರಾದರೂ ಒಬ್ಬರು ಉತ್ತರ ಕೊಡಬಾರದು, ನನ್ನನ್ನು ಈ ಸಂಕಟದಿಂದ ಪಾರು ಮಾಡಬಾರದು ಅಂತ ನಾನು ಇಷ್ಟು ಹೊತ್ತು ಕಾದರೂ ಒಬ್ಬರು ಮಾತಾಡುವುದಕ್ಕಿಲ್ಲ. ಉತ್ತರಾಧಿಕಾರ ನಿನ್ನದೇ ಅಲ್ವೇನ? ಉತ್ತರಾಧಿಕಾರವೋ ಅಲ್ಲ, ಪ್ರಶ್ನೆಗಳನ್ನು ಎದುರಿಸುವ ಯೋಗವೋ ನನಗಿನ್ನೂ ಸ್ಪಷ್ಟ ಆಗಲಿಲ್ಲ. ಅದಿದ್ದವನಿಗೆ ಇದು ಬರ್ತದೆ. ಪ್ರಶ್ನೆ ಕೇಳುವವನಿಗೆಲ್ಲ ಉತ್ತರ ಕೊಡುವ ಯೋಗ್ಯತೆ ಉಂಟೋ ಅಂತ ಮಾತ್ರ ಅಲ್ವೋ ವಿಚಾರ ಮಾಡಬೇಕು. ಯೋಗ್ಯತೆ ಇಲ್ಲದವರಲ್ಲಿ ಪ್ರಶ್ನೆ ಉಂಟೋ ಮಗು? ಹಾಗಂತ ರಾಮನಾಡತಾನೆ ಪ್ರಪಂಚದ ಪ್ರಶ್ನೆಗಳು ಸುಲಭವಾಗಿ ಉತ್ತರಿಸಬಹುದು. ಅಣ್ಣನನ್ನೇ ಪ್ರಪಂಚ ಅಂತ ತಿಳಿದುಕೊಂಡ ಭರತನಿಗೆ ಅಣ್ಣನ ಪ್ರಶ್ನೆಗಳನ್ನು ಉತ್ತರಿಸುವಂತಹ ಧೈರ್ಯವೋ ಆ ನೈತಿಕ ಸ್ಥೈರ್ಯವೋ ಉಂಟೋ ಅಂತ ಒಂದು ಕ್ಷಣ ನನ್ನಷ್ಟಕ್ಕೆ ನಾನೇ ಯೋಚಿಸುವುದಕ್ಕೆ ತೊಡಗಿದೆ. ಮನಸ್ಸಿಲ್ಲ ಅಂತ ಹೇಳಲಿಲ್ಲಲ್ಲ. ಮನಸ್ಸುಂಟು, ಮನಸ್ಸಿಲ್ಲ ಅಂತ ಹೇಳಲಿಕ್ಕೆ ಮನಸ್ಸು ನನ್ನದಾದ್ರಲ್ವೋ ನನಗೆ ಸ್ವಾಮಿತ್ವ. ಆ ಮನಸ್ಸನ್ನೆಂದೋ ರಾಮನಿಗೆ ಅರ್ಪಿಸಿಯಾದ ಮೇಲೆ ನನ್ನ ಸ್ವಾತಂತ್ರ್ಯ ಎಲ್ಲುಂಟು ಹೇಳು ತಮ್ಮ ಅಂತ ಹೇಳಿದ ಕ್ಷಣದಲ್ಲಿ ಮಾತಾಡುವುದನ್ನು ಬಿಟ್ಟರೆ ನನಗೆ ಗತ್ಯಂತರ ಇಲ್ಲ. ಹೇಳಪ್ಪ ಅಣ್ಣ. ಆ ಮನಸ್ಸನ್ನು ನಿನಗರ್ಪಿಸಿದ್ದೇನೆ ಎನ್ನುವ ಪ್ರಾಮಾಣಿಕವಾದ ಭಾವ ಭರತನಲ್ಲಿ ಇನ್ನೂ ಜೀವಂತವಾಗಿ ಇರುವುದರಿಂದಲೇ ಈ ಕಾಲಕ್ಕಾದರೂ ಮಾತಾಡುವ ಶಕ್ತಿ ಉಂಟು ನನ್ನಲ್ಲಿ ಅಂತ ನಾನು ಅರ್ಥೈಸಿಕೊಂಡು ಮಾತಾಡುವುದಕ್ಕೆ ತೊಡಗಿದ್ದೇನೆ. ವನವಾಸ ದೀಕ್ಷಾಬದ್ಧನಾಗಿ ಹೊರಟು ಬಂದೇ ಬಿಟ್ಟೆ ಅಲ್ವೋ? ಹೌದು. ಹೇಗುಂಟು ಅಯೋಧ್ಯೆ ಸ್ಥಿತಿ ಹೇಗುಂಟು ಅಂತ ಕೇಳಿದರೆ ನೀನು ಹೊರಡುವ ಕಾಲಕ್ಕೆ ನಾನು ಅಲ್ಲಿರಲಿಲ್ಲ. ಬಂದ ಮೇಲೆ ನಾನು ಅವರಿವರೆಲ್ಲ ಹೇಳಿದ್ದನ್ನು ಕೇಳಿ ಒಂದಷ್ಟು ಸಂಗ್ರಹಿಸಿದ್ದನ್ನು ಮಾತ್ರ ನಿನ್ನ ಪಾದಮೂಲದಲ್ಲಿ ಭಿನ್ನಯಿಸುವುದಕ್ಕೆ ಶಕ್ತ. ಆದೀತು ಅಣ್ಣ. ವನವಾಸ ದೀಕ್ಷಾಬದ್ಧನಾಗಿ ಮಾತೆ ಸೀತೆಯ ಜೊತೆಯಲ್ಲಿ ಲಕ್ಷ್ಮಣಾಂಕ ಸಮೇತನಾಗಿ ಹೊರಟು ನಿಂತ ಕಾಲಕ್ಕೆ ನಮ್ಮಯ್ಯ ಮಕ್ಕಳನ್ನು ಪಡೆಯುವ ಹಂಬಲ ಎಷ್ಟಿತ್ತು, ಆ ಮಕ್ಕಳನ್ನು ಪಡೆದಂತಹ ಸ್ಥಿತಿಯನ್ನು ಅವರು ನಮಗೆ ಕಥೆಯನ್ನಾಗಿ ವರ್ಣಿಸುತ್ತಿದ್ದಂತಹ ರೀತಿಯಲ್ಲಿಯೇ ಆ ಹಿಂದಿನ ಉದ್ದೇಶದ ಸಫಲತೆಯ ಸಂತೋಷದ ಭಾವವನ್ನು ಅವರು ಅನುಭವಿಸಿದಂತಹ ಬಗೆ ಹೇಗೆ? ಆ ತಂದೆಯಿಂದ ತನ್ನ ಅತ್ಯಂತ ಪ್ರೀತಿಪಾತ್ರನಾದಂತಹ ಪುತ್ರನೇ ಬಿಟ್ಟು ಹೋಗುತ್ತಾ ಇದ್ದಾನೆ ಎನ್ನುವ ಕಾಲಕ್ಕೆ ಕ್ಷೇಮವೇ ದಶರಥ ಪಿತಗೆ ಇರುವುದಕ್ಕೆ ಸಾಧ್ಯವಣ್ಣ? ತಮ್ಮ ನೊಂದಿದ್ದಾರೆ, ದುಃಖಾರ್ತರಾಗಿದ್ದಾರೆ. ಕೌಸಲ್ಯ ಅಂತಃಪುರಕ್ಕೆ ತಾನು ಹೋಗುವುದಕ್ಕೆ ಆಸಕ್ತರಿದ್ದರು ಮಾತ್ರ. ಅದರಿಂದ ಆಚೆಗೆ ಏನು? ಕಾಲ ಎಂಬುದು ಎಲ್ಲದಕ್ಕೂ ಔಷಧಿ ಅಲ್ವೋ ತಮ್ಮ? ಅಣ್ಣ ಹೌದು, ಕಾಲ ಎಂಬುದೇ ಎಲ್ಲದಕ್ಕೂ ಔಷಧ. ಅಣ್ಣ ಕಾಲ ಎಂಬುದು ಔಷಧಿ ಕೊಡುವುದಕ್ಕಿಂತ ಮೊದಲು ಆ ಕಾಲವೂ ಯೋಚಿಸ್ತದೆ ಬಹುಶಃ ಬಂದ ರೋಗ ಯಾವುದು ಅಂತ. ಸ್ವಲ್ಪ ವಿಚಿತ್ರವಾಗಿ ಮಾತಾಡ್ತಾ ಇದೆಯಲ್ಲಪ್ಪ ಅಣ್ಣ. ಮಾತಾಡುತ್ತಿರುವುದೇ ನಾನು ವಿಚಿತ್ರ ಈಗ. ಯಾಕೆ? ನಮ್ಮಯ್ಯನ ಸ್ಥಿತಿಯನ್ನು ವರ್ಣಿಸುವಲ್ಲಿ ಎಲ್ಲರೂ ಆಡಿದ ಮಾತದೆ ವಿಚಿತ್ರ.
ಹೌದಾ? ಅಯೋಧ್ಯೆಯನ್ನು ಬಿಟ್ಟು ಕಾಡಿನತ್ತ ಮುಖ ಮಾಡಿ ನಡೆದು ಹೋಗುತ್ತಿರುವಂತಹ ರಾಮನನ್ನು ಹೇಗಾದರೂ ತಡೆಯಲೇಬೇಕು ಎನ್ನುವಂತಹ ಭಾವದಿಂದ, ಹೋಗಬೇಡ ರಾಮ, ನಿಲ್ಲು, ನನ್ನೊಂದಿಗೆ ನಿಲ್ಲು, ಕಾಡಿಗೆ ಹೋಗಬೇಡ, ಹೋಗುವುದಾದರೆ ನನ್ನನ್ನೂ ಕರೆಕೊಂಡು ಹೋಗು ಎನ್ನುವ ಹಾಗೆ ಅಳುತ್ತಾ ಕಣ್ಣೀರು ಕರೆಯುತ್ತಾ ನೀನೇ ಆಡಿದ ವೀರ ದಶರಥ ನೃಪತಿ. ರಣಭೂಮಿಯಲ್ಲಿ ನಿಂತು ಹೋರಾಡುವುದಕ್ಕೆ ಪ್ರಾರಂಭಿಸಿದರೆ ಕೋಟಿ ಕೋಟಿ ಸಂಖ್ಯೆಯ ರಾಕ್ಷಸ ವರ್ಗವನ್ನೆಲ್ಲ ಧರಾಶಾಯಿಯನ್ನಾಗಿಸಿ ರಕ್ತದ ಕೋಡಿಯನ್ನು ಹೊರಿಸುವಂತಹ ಆ ಶಕ್ತಿ ಸಾಮರ್ಥ್ಯ ಸಂಪನ್ನರಾದಂತಹ ನಮ್ಮಯ್ಯ ರಾಮನನ್ನು ಕಳೆದುಕೊಳ್ಳುವಂತಹ ದುಃಖದಲ್ಲಿ ಕಣ್ಣೀರ ಧಾರೆಯನ್ನೇ ಹರಿಸುತ್ತ ಅಯೋಧ್ಯೆಯ ಪುಣ್ಯಭೂಮಿಯನ್ನು ಒದ್ದೆಯಾಗಿಸುತ್ತ ನಿನ್ನ ಹಿಂದೆ ಓಡಿ ಬಂದು ಅರಮನೆಯ ಹೊಸ್ತಿಲವರೆಗೆ ಓಡಿ ಬಂದು ಇನ್ನೂ ನಿನ್ನನ್ನು ನಿಯಂತ್ರಿಸುವುದಕ್ಕೆ ಅಸಾಧ್ಯ ಎನ್ನುವ ಹಾಗೆ ಧಪ್ಪನೆ ನೆಲಕ್ಕೆ ಬಿದ್ದರಂತೆ ಅಣ್ಣ. ಬಿದ್ದಯ್ಯನನ್ನು ನೋಡುವ ಯಾವ ಮನಸ್ಸನ್ನು ಮಾಡದೆ ಧರ್ಮ ಮಾರ್ಗದಲ್ಲಿಯೇ ದೃಢ ಮನಸ್ಸನ್ನಿಟ್ಟವನಾಗಿ ನೀನು ಹೊರಟೇ ಬಿಟ್ಟಿಯಂತೆ ಅಲ್ವಾ? ಹಿಂದೆ ನೋಡಿದರೆ ಮತ್ತೆ ಮುಂದುವರಿಯುವ ಧೈರ್ಯ ಬರಲಿಕ್ಕಿಲ್ಲ ಅಂತ ತೋರಿತು ತಮ್ಮ. ಓಡಿ ಬರುತ್ತಿರುವ ತಂದೆಯವರ ಹಿಡಿಯಲ್ಲಿ ಒಂದು ತುತ್ತು ಹಾಲನ್ನ ವಿತ್ತಂತೆ ಅಣ್ಣ. ಹೋಗುವುದಂತೂ ಹೋಗ್ತೀ, ಒಂದು ಹೊತ್ತು ಊಟವನ್ನಾದರೂ ನನ್ನ ಜೊತೆಯಲ್ಲಿ ಮಾಡಿ ಹೋಗು. ಪಟ್ಟಾಭಿಷೇಕ ನಿಮಿತ್ತವಾಗಿ ವ್ರತಸ್ಥನಾದ ನೀನು ನಿನ್ನೆ ಉಪವಾಸ ಇದ್ದಿ, ಮಗು ಒಂದು ತುತ್ತು ಹಾಲನ್ನ ಈ ತಂದೆಯ ಜೊತೆ ಉಂಡು ಹೋಗು ಅಂತ ಹೇಳಿದ್ರೆ ಹಿಡಿಯಲ್ಲಿ ಹಿಡಿದ ಆ ತುತ್ತಿನ ಒಂದೊಂದು ಅಗುಳಿನ ಮೇಲೂ ಭರತನ ಹೆಸರುಂಟು ಅಪ್ಪ, ಭರತ ಬರ್ತಾನೆ ಅಂತ ಹೇಳಿ ಹೊರಟೇ ಬಿಟ್ಟೆ ಅಲ್ವೋ ನೀನು. ಭರತ ಉಣ್ಣಬೇಕಾದನ್ನು ನಾನು ಉಣ್ಣಬಹುದ ಅಂತವರಿಗೂ ಕಂಡಿತು. ತುತ್ತನ್ನು ಹಿಡಿದ ಕೈಯುಳ್ಳವರಾಗಿಯೇ ನೆಲದ ಮೇಲೆ ದಶರಥ ಭೂಪತಿಗಳು ಬಿದ್ದರು. ಹಿಡಿದ ತುತ್ತು ನೆಲಕ್ಕೆ ಬಿತ್ತು. ರಾಮ ಬೇಡವೆಂದ ಅನ್ನದ ಅಗುಳು ತನಗೂ ಬೇಡ ಎನ್ನುವ ಹಾಗೆ ಅನ್ನ ಉಣ್ಣುವುದನ್ನೇ ನಮ್ಮಯ್ಯ ಬಿಟ್ರು. ಹೌದೇ, 8 ದಿನಗಳ ಕಾಲ ಅನ್ನ ವಿವರ್ಜಿತರಾಗಿ ಜೀವ ಹಿಡಿದುಕೊಂಡು. ಯಾಕೆ? ರಾಮನಿಗಾಗಿ ಕೊರಗುವುದಕ್ಕಾಗಿ, ರಾಮನಿಗಾಗಿ ಮರುಗುವುದಕ್ಕಾಗಿ ಇಂದು ಬಂದಾನು ನಾಳೆ ಬಂದಾನು ಎನ್ನುವ ಭರವಸೆಯಿಂದ ಅನ್ನ ಬಿಟ್ರು. ಯಾರಲ್ಲಿಯೂ ಮಾತಿಲ್ಲ. ನನ್ನ ತಾಯಿಯಾದಂತಹ ಕೈಕೇಯಿಯ ಮುಖ ಕಂಡ ತಕ್ಷಣದಲ್ಲಿ ಅಯೋಧ್ಯೆಗೆ ಬಡಿದ ಕಾಳರಾತ್ರಿ ಮುಖ ತೋರಿಸಬೇಡ. ನನ್ನ ಪ್ರೀತಿಯ ರಾಮನನ್ನು ನನ್ನಿಂದ ಬೇರ್ಪಡಿಸಿದಂತಹ ಪಾತಕಿ ನೀನು, ಮುಖ ತೋರಿಸಬೇಡ. ವಿಕಾರ ಸ್ವರದಲ್ಲಿ ಅರಚುವ ತಂದೆ, ನಿನ್ನನ್ನು ಹಡೆದ ತಾಯಿಯಾದ ಕೌಸಲ್ಯನ್ನು ಕಂಡ್ರೆ ಪಾದ ಹಿಡಿದು ಬಿಕ್ಕಿ ಬಿಕ್ಕಿ ಅಳುವ ಅಯ್ಯ. ನಿನ್ನ ಕರುಳಿಗೆ ಬೆಂಕಿಯ ಕೊಳ್ಳಿಯನ್ನಿಟ್ಟು ಬಿಟ್ಟ ಕೌಸಲ್ಯ, ನನ್ನನ್ನು ಕ್ಷಮಿಸು. ಯಾವಾಗ ಸುಮಂತ್ರ ಹಿಂತಿರುಗಿ ಬಂದು ರಾಮಚಂದ್ರಮ ಸೀತಾ ಸಮೇತನಾಗಿ ಗಂಗಾ ನದಿಯನ್ನು ಉತ್ತರಿಸಿ ಹೊರಟು ಹೋದ ಎಂಬ ವರ್ತಮಾನವನ್ನು ಕೇಳಿದ್ರ ಇತ್ತ ಅಲ್ಪ ಸ್ವಲ್ಪ ಭರವಸೆಯ ಭಾವವನ್ನು ಕಳಕೊಂಡಂತಹ ನಮ್ಮಯ್ಯ, ರಾಮನಂತಹ ಪುಣ್ಯ